ನಮಸ್ಕಾರ ಎಲ್ಲರಿಗೂ, ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದ್ರೆ, ನಮ್ಮ ಗೋಕಾಕ್ ಸ್ಟೈಲ್ದಾಗ ಗೋಕಾಕ್ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಚುರುಮುರಿ ಹೆಂಗೆ ಮಾಡೋದಂತೇಳಿ ನಮ್ಮ ಅತ್ತಿ ತೋರಿಸ್ಕೊಡಕತ್ತಾರ ರೀ. ಬರ್ರಿ, ಹಂಗಾದ್ರೆ ತಡ ಮಾಡೋದು ಬೇಡ. ಈ ಗೋಕಾಕ್ ಸ್ಪೆಷಲ್ ಖಾರ ಚುರುಮುರಿ ಹೆಂಗೆ ಮಾಡೋದು, ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕಂತ ನೋಡೋನು. ಮೊದಲಿಗೆ ಒಂದು ಲೋಟದಷ್ಟು ಎಣ್ಣೆ ಬೇಕ್ರಿ. ಅದಾದಮೇಲೆ ಒಂದು ಚಮಚದಷ್ಟು ಸಾಸಿವೆ ಬೇಕ್ರಿ. ಹಂಗೆ ಒಂದು ಚಮಚದಷ್ಟು ಜೀರಿಗೆ ಬೇಕು. ಅದಾದಮೇಲೆ ಮೂರು ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳು ಬೇಕ್ರಿ. ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಚೆಂದಾಗೆ ಕುಟ್ಕೊಂಡು ಇಟ್ಕೊಂಡತ್ತಿ ಅರ್ಧಂಬರ್ಧ. ಆಮೇಲೆ ಎರಡು ಎಸಳಷ್ಟು ಕರಿಬೇವು ಬೇಕ್ರಿ. ಹಂಗೆ ಅರ್ಧ ಚಮಚದಷ್ಟು ಅರಿಶಿನ ಬೇಕ್ರಿ. ಸ್ವಲ್ಪ ಉಪ್ಪು ಬೇಕು. ಹಂಗೆ ಒಂದು ಚಮಚದಷ್ಟು ಸಕ್ಕರೆ ಹಾಕೈತಿ. ಹಂಗೆ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರೋಂಥ ಒಣ ಕೊಬ್ಬರಿ ಸ್ವಲ್ಪ ಬೇಕ್ರಿ. ಒಂದು ಬಟ್ಲಷ್ಟು ಶೇಂಗಾ ಸಿಪ್ಪೆ ತೆಗೆದು ಬ್ಯಾಳಿ ಮಾ ಇಟ್ಕೊಳತ್ರಿ. ಹಂಗೆ ಖಾರಕ್ಕೆ ಅನುಗುಣವಾಗಿ ಅಚ್ಚು ಖಾರದ ಪುಡಿ ಬೇಕ್ರಿ. ಈಗ ಚುರುಮುರಿಗೆ ಒಗ್ಗರಣೆ ಹೆಂಗೆ ಮಾಡೋದಂತ ತೋರಿಸ್ಕೊಡಕತ್ತಾರ ನೋಡಿರಿ. ಮೊದಲಿಗೆ ಒಂದು ಕಡಾಯಿಗೆ ಒಂದು ಲೋಟದಷ್ಟು ಎಣ್ಣೆ ಸೇರಿಸ್ಕೊಳತ್ತದ್ರಿ. ಅಡುಗೆ ಎಣ್ಣೆನ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತದ್ರಿ. ಇದಕ್ಕೆ ಎಣ್ಣೆ ಚೆಂದಾಗೆ ಕಾಯಬೇಕ್ರಿ. ಕಾದ್ಮೇಲೆ ಒಂದು ಚಮಚದಷ್ಟು ಸಾಸಿವೆ ಸೇರಿಸ್ಕೊಳಕತ್ತಾರ ನಮ್ಮ ಅತ್ತಿ. ಸಾಸಿವೆ ಚೆಂದಾಗೆ ಚಿಟಪಟ ಅಂದಮೇಲೆ ಒಂದು ಚಮಚದಷ್ಟು ಜೀರಿಗೆ ಸೇರಿಸ್ಕೊಳಕತ್ತಾರ್ರಿ. ಅದಾದ್ಮೇಲೆ ನೋಡಿರಿ, ಬೆಳ್ಳುಳ್ಳಿ ಖಾರ ಚುರುಮುರಿ ಅಂದಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗ್ತವೆ. ಸೊ ಹಾಗಾಗಿ ಅರ್ಧಂಬರ್ಧ ಕುಟ್ಕೊಂಡು ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊಳತತಿ. ಲೈಟಾಗಿ ಬೆಳ್ಳುಳ್ಳಿ ಘಮ ಬಿಡ್ತಿದ್ದಂಗನ ನೆಕ್ಸ್ಟ್ ಈಗ ಎರಡು ಎಸಳು ಕರಿಬೇವನ್ನು ಸೇರಿಸ್ಕೊಳತತ್ರಿ. ಈಗ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಣ ಕೊಬ್ಬರಿ ಸೇರಿಸ್ಕೊಳತತಿ. ನೀವು ಸ್ವಲ್ಪ ಪುಟಾಣಿ ಅಥವಾ ಹುರಿಗಡ್ಲೆನೂ ಬೇಕು ಅಂದ್ರೆ ಸೇರಿಸ್ಕೊಬೋದ್ರಿ. ಒಣ ಕೊಬ್ಬರಿ ಕಲರ್ ಲೈಟಾಗಿ ಚೇಂಜ್ ಆಗಬೇಕ್ರಿ. ಅಲ್ಲಿವರೆಗೂ ಚೆಂದಾಗೆ ಫ್ರೈ ಮಾಡ್ಕೋಬೇಕು. ಈಗ ಹುರಿದು ಬ್ಯಾಳಿ ಮಾಡಿ ಇಟ್ಕೊಂಡಿರುವಂತಹ ಶೇಂಗಾ ಸೇರಿಸ್ಕೊಳತದ್ರಿ. ಸಿಪ್ಪೆ ಪೂರ್ತಿ ತೆಗೆದಿತ್ತು ಶೇಂಗಾದ್ದು. ಬೇಕು ಅಂದರೆ ನೀವು ಶೇಂಗಾನ ಡೈರೆಕ್ಟಾಗಿ ಎಣ್ಣೆಗನ ಫ್ರೈ ಮಾಡ್ಕೋಬೋದ್ರಿ. ಹುರಿದನ ಬ್ಯಾಳಿ ಮಾಡ್ಕೊಳ್ದನ ಸೀದಾ ಎಣ್ಣೆಗೂ ಕೂಡ ಫ್ರೈ ಮಾಡ್ಕೊಂಡ್ರೆ ಅದು ಕೂಡ ಒಂದು ಟೇಸ್ಟ್ ಬರ್ತದೆ ಶೇಂಗಾದ್ದು. ಈಗ ಅರ್ಧ ಚಮಚದಷ್ಟು ಅರಿಶಿನ ಸೇರಿಸ್ಕೊಳಕತ್ತಾರ್ರಿ. ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ನೋಡಿರಿ, ಖಾರಕ್ಕೆ ಅನುಗುಣವಾಗಿ ಅಚ್ಚು ಖಾರದ ಪುಡಿ. ಈ ಚುರುಮುರಿ ಸ್ವಲ್ಪ ಖಾರ ಖಾರವಾಗಿದ್ರೆ ಟೇಸ್ಟ್ ರೀ. ನಮ್ಮನೆಯೊಳಗೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ಸ್ವಲ್ಪ ಕಮ್ಮಿ ಸೇರಿಸ್ಕೊಂಡೇವಿ. ನೀವು ಇನ್ನೂ ಜಾಸ್ತಿ ಸೇರಿಸ್ಕೋಬೋದು ಬೇಕಂದ್ರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡತ್ತಿ. ಆಲ್ರೆಡಿ ಚುರುಮುರಿ ಒಳಗನ ಉಪ್ಪಿನಂಶ ಇರೋದರಿಂದ ಸ್ವಲ್ಪ ಉಪ್ಪು ಕಮ್ಮಿ ಸೇರಿಸ್ಕೊಂಡತ್ರಿ. ಆಮೇಲೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಳತತಿ. ನೀವು ಬೇಕು ಅಂದರೆ ಸಕ್ಕರೆ ಪುಡಿನೂ ಕೂಡ ಸೇರಿಸ್ಕೋಬೋದು. ಈಗ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕ್ರಿ ಒಗ್ಗರಣೆನ. ನೋಡಿರಿ, ಈ ರೀತಿ ಚೆಂದಾಗೆ ಖಾರ ಚುರುಮುರಿಗೆ ಒಗ್ಗರಣೆನ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಯಾಕಂದ್ರೆ ನಾವು ಅಚ್ಚಖಾರದ ಪುಡಿ ಹಾಕಿರ್ತೇವಲ್ರಿ, ಅದು ಹೊತ್ತಾಗಿ ಶುರು ಆಗಿಬಿಡ್ತೈತಿ. ಸೊ ಹಾಗಾಗಿ ಲಾಸ್ಟ್ ಒಳಗೆ ಅಚ್ಚಖಾರದ ಪುಡಿ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕ್ರಿ. ಒಗ್ಗರಣೆ ಬಿಸಿ ಇರುವಾಗನ ಚುರುಮುರಿಗೆ ಸೇರಿಸ್ಕೋಬೇಕ್ರಿ ಒಗ್ಗರಣೆನ. ಹೆಚ್ಚಾಗಿ ಹಳ್ಳಿ ಸೈಡ್ ಫಂಕ್ಷನ್ ಏನಾದರೂ ಇದ್ರಿ, ಒಂದು ಚೀಲ ಗಂಟ್ಲೆ ಈ ರೀತಿ ಚುರುಮುರಿ ಮಾಡಿ ಇಟ್ಬಿಡ್ತಾರ್ರಿ. ಯಾರ ಬರಲಿ ಹೋಗಲಿ ಚುರುಮುರಿ ಚಹಾ ಹಾಕೊಟ್ಬಿಡ್ತಾರ್ರಿ. ಅಗದಿ ಈಸಿ ಕೆಲಸ ಇದು, ಒಂದ್ಸರಿ ಮಾಡಿಟ್ಬಿಟ್ರೆ ಮತ್ತು ಸಂಜೆ ಟೀ ಟೈಮ್ ಜೊತೆ ಅಂತೂ ಅಗದಿ ಮಸ್ತ್ ಇರ್ತೈತೆ ಅಂತ ಹೇಳ್ಬೋದು. ನಮ್ಮ ಅತ್ತೆ ನೋಡಿರಿ, ಕೈಯಿಂದ ಈ ರೀತಿ ಚೆಂದಾಗೆ ಒಗ್ಗರಣೆನ ಚುರುಮುರಿ ಜೊತೆ ಮಿಕ್ಸ್ ಮಾಡಕತ್ತಾರು. ಬಿಸಿ ಬಿಸಿ ಇರುವಾಗ್ಲೇ ಈ ಥರ ಚೆಂದಾಗೆ ಮಿಕ್ಸ್ ಮಾಡಿದ್ರೆ ಮಸಾಲೆ ಚುರುಮುರಿ ಚೆಂದಾಗೆ ಅಂಟ್ಕೋತತ್ರಿ. ಸೊ ಹಾಗಾಗಿ ಆದಷ್ಟು ಎರಡು ಕೈಯಿಂದನ ಈ ಥರ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕಾಗ್ತೈತಿ. ಇಷ್ಟಾದ್ರೆ ನೋಡಿರಿ, ಬೆಳ್ಳುಳ್ಳಿ ಖಾರ ಚುರುಮುರಿ ರೆಡಿ ಆದವು. ಗರಮಾಗರಂ ಬಿಸಿ ಬಿಸಿ ಆಗಿರುವಂತಹ ಚಹಾ ಜೊತೆ ಅಂತೂ ಅಗದಿ ಮಸ್ತ್ ಇರ್ತಾವು. ನಮ್ಮ ಅತ್ತಿ ನಾಲ್ಕು ಸೇರು ಚುರುಮುರಿಯಾಗಿ ಮಾಡಿ ತೋರಿಸ್ಯಾರ ರೀ. ನೀವು ಬೇಕು ಅಂದ್ರೆ ಇನ್ನೂ ಜಾಸ್ತಿನೂ ಕ್ವಾಂಟಿಟಿ ಒಳಗೆ ಜಾಸ್ತಿ ಮಸಾಲೆ ಹಾಕ್ಕೊಂಡು ಮಾಡ್ಕೋಬೋದ್ರಿ. ನಮ್ಮ ಗೋಕಾಕ್ ಸ್ಪೆಷಲ್ ಬೆಳ್ಳುಳ್ಳಿ ಖಾರ ಚುರುಮುರಿ ನೋಡಿದ್ರಲ್ಲ ರೀ, ನಮ್ಮ ಹಳೆ ಕಾಲದಾಗ ಇದನ್ನ ಮಾಡಿ ಇರ್ತಿದ್ದೀವಿ ರೀ. ಯಾರ ಬರಲಿ ಹೋಗಲಿ ಇದನ್ನ ಹಾಕ್ಕೊಡ್ತಿದ್ದೀವಿ ರೀ. ಚಂಜಿ ಚಹಾ ಜೋಡಿ ನಾವೇನು ಮಾಡ್ತಿರ್ಲಿಲ್ಲ ರೀ, ಇದನ್ನ ಮಾಡ್ಕೊತಿದ್ದೀವಿ ರೀ. ಒಂದು ಮಾಡಿಟ್ರೆ ಒಂದು ತಿಂಗಳ ಗಂಟಲೆ ತಿಂತಿದ್ದೀವಿ ರೀ. ಇದೇ ಥರ ನೀವು ಮಾಡ್ಕೊರಿ, ಮಾಡ್ಕೊತೀನಿ ರೀ. ನಮ್ಮ ನಿಮ್ಮ ಭೇಟಿ ಹೊಸ ಅಡುಗೆ ಜೋಡಿ ಅಲ್ಲಿವರೆಗೆ ಎಲ್ಲರಿಗೂ ಸೇರಿನ ರೀ.